ಪಕ್ಷದಲ್ಲಿ ಆಂತರಿಕ ದ್ವಂದ್ವ ಅಂತೆ ಕಂತೆಗಳಿಂದ ನಲುಗುತ್ತಾ ಕಮಲ ಅಂತ ಈಗ ಪಕ್ಷದ ಒಳಗಡೆ ಆಂತರಿಕ ದ್ವಂದ್ವ ಇದೆ ಪಕ್ಷದ ಒಳಗಡೆ ಆಂತರಿಕ ದ್ವಂದ್ವ ಅಂತೆ ಕಂತೆ ಬದಲಾಗ್ತಾರಂತೆ ಬದಲಾಗಲ್ವಂತೆ ಹೊಸಬರು ಬರ್ತಾರಂತೆ ಬರಲ್ವಂತೆ ಇದರಿಂದ ಪಕ್ಷ ನಲುಗತಾ ಇದೆ ಸಮರ್ಥನೆ ಮಾಡ್ಕೊಳ್ಳಕ ಆಗ್ತಾ ಇಲ್ಲ ನಾಯಕರ ಕೈಲಿ ಊಹಾಪೋಹಗಳಿಗೆ ಬ್ರೇಕ್ ಹಾಕಿಲ್ಲ ಹೈಕಮಾಂಡ್ ಇನ್ನೂ ಕೂಡ ಎಲೆಕ್ಷನ್ ಇಯರ್ ನಲ್ಲಿ ಈ ತರ ನಡಕೋತಾರ ಅನಗತ್ಯ ಚರ್ಚೆಗೆ ವಾರ್ನಿಂಗು ಕೂಡ ಕೊಡ್ತಾ ಇಲ್ಲ ಹೈಕಮಾಂಡ್ ಬಿಜೆಪಿ ವರಿಷ್ಠರ ಮೌನದ ಮರ್ಮವಾದರೂ ಏನು ಅಂತಕಂತ ಪ್ರಶ್ನೆ ಇದರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊತೀನಿ ಮಸೂದ್ ಓಕೆ ನಾನು ಆಗ್ಲೇ ಹೇಳಿದೆ ಬಿಜೆಪಿ ನಾಯಕರು ಮೌನವಾಗಿದ್ದಾರೆ ಅಂತ ಹೈ ಕಮಾಂಡ್ ಕೂಡ ಇದು ಯಾವುದಕ್ಕೂ ಕೂಡ ಬ್ರೇಕ್ ಆಗ್ತಾ ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತಾ ಆಗಲ್ವಾ ಒಂದತರ ಅವರು ಕೂಡ ಏನಾದರೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಆಗಸ್ಟ್ 15 ಮುಗಿಯೋ ತನಕ ಯಾರ್ಯಾರಿಂದ ಏನೇನು ಅಭಿಪ್ರಾಯ ವ್ಯಕ್ತವಾಗುತ್ತೆ ರಾಜ್ಯದ ಜನ ಏನು ಹೇಳ್ತಾರೆ ನೋಡ್ಕೊಂಡು ತೀರ್ಮಾನ ಮಾಡೋಣ ಅಂತಕಂತ ಮನಸ್ಥಿತಿಗೆ ಹೈಕಮಾಂಡ್ ಬಂದಿರಬಹುದಾ ಅಂತ ಅರವಿಂದ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ರೀತಿ ಗುಸುಗುಸು ವದಂತಿ ಚರ್ಚೆಗಳು ಶುರುವಾಗಿದ್ವು ತುಂಬಾ ಸುದೀರ್ಘವಾಗಿ ಆ ಒಂದು ಚರ್ಚೆಗಳು ಪಕ್ಷದಲ್ಲೂ ನಡೆಯಿತು ಹೊರಗಡೆನೂ ನಡೆಯಿತು ಜೊತೆಗೆ ತುಂಬಾ ಜನ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟು ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಕಾರ್ತಾ ಇದ್ದರು ಪಕ್ಷದವರೇ ಆವಾಗಲೂ ಕೂಡ ಹೈಕಮಾಂಡ್ ಸುಮ್ಮನೆ ಇತ್ತು ಒಂದು ಸಂದರ್ಭದಲ್ಲಿ ಅದು ಒಂದು ತಕ್ಕ ನಿರ್ಧಾರವನ್ನ ಒಂದು ಸೂಕ್ತ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಕೂಡ ಹೇಳಲಾಗ್ತಿದೆ ಅಂದ್ರೆ ಯಡಿಯೂರಪ್ಪನವರು ಇಳಿಸಿ ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿ ಮಾಡಿದೆ ಹೈಕಮಾಂಡ್ ಅನ್ನುವಂತದ್ದು ಮಾತು ಅಂದ್ರೆ ಅಷ್ಟು ಚರ್ಚೆಯನ್ನ ಆ ಚರ್ಚೆ ಹಾಗೆ ಜೀವಂತವಾಗಿ ಇರೋದಕ್ಕೆ ಹೈಕಮಾಂಡ್ ಬಿಟ್ಟು ಕೊನೆಗೆ ನಿರ್ಧಾರ ತೆಗೆದುಕೊಂಡಿದೆ ಈಗ ಬೊಮ್ಮಾಯಿಯವರು ಕೂಡ ಒಂದು ವರ್ಷ ಈಗಾಗಲೇ ಆಡಳಿತಾವಧಿ ಮುಕ್ತಾಯಾಗಿದೆ ಈಗ ಆಗಿರುವಂತ ಟ್ರಿಗರ್ ಆಗಿರುವಂತ ಎರಡೇ ರೀಸನ್ ಒಂದು ಪ್ರವೀಣ್ ನೆಟ್ಟರು ಹತ್ಯೆ ನಂತರ ಕಾರ್ಯಕರ್ತರ ಆಕ್ರೋಶ ಇನ್ನೊಂದು ಸಿದ್ದರಾಮೋತ್ಸವ ಸಿದ್ದರಾಮೋತ್ಸವದ ಎಫೆಕ್ಟ್ ಕೂಡ ಪಕ್ಷದ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಬಿದ್ದಿರುವಂತದ್ದು ಅದರಲ್ಲೂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ಜೋಡಿ ಒಂದಾಗಿದೆ ಅನ್ನುವಂತ ಸಂದೇಶ ಅವರು ರವಾನೆ ಮಾಡಿದ್ದಾರೆ ಅವರ ಅಬ್ಬರದ ನಡುವೆ ಇಲ್ಲಿ ಮಾಸ್ ನಾಯಕತ್ವ ಕೊರತೆ ಕಾಡಿಸ್ತಾ ಇದೆ ಎಲ್ಲಿ ಬಿಜೆಪಿಯಲ್ಲಿ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗಿರೋದು ಅಂಶ ಈ ಎರಡೂ ಟ್ರಿಗರ್ ಆಗಿರುವಂತ ಅಂಶಗಳ ಜೊತೆಗೆ ಈ ಹಿಂದೆ ಯಾವೆಲ್ಲ ಆರೋಪಗಳು ಬೊಮ್ಮಾಯಿ ಸರ್ಕಾರದ ಮೇಲೆ ಇತ್ತು ಅದು ಕೂಡ ಕಾರಣ ಆಗಿರುವಂಥದ್ದು ಹಾಗಾಗಿ ಇದು ಈಗಲೂ ಕೂಡ ಹೈಕಮಾಂಡ್ ಮೌನ ವಹಿಸಿರುವಂಥದ್ದು ಇವೆಲ್ಲ ಚರ್ಚೆ ಹಾಗೆ ಮುಂದುವರಿತಾ ಇದೆ ಹೈಕಮಾಂಡ್ ಯಾವಾಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಇನ್ನೂ 7-8 ತಿಂಗಳು ಅಷ್ಟೇ ಚುನಾವಣೆಗೆ ಇರುವಂಥದ್ದು ಈ ಒಂದು ಅವಧಿಯಲ್ಲಿ ಆ ಥರದೊಂದು ಕ್ಷಿಪ್ರಗತಿಯ ನಿರ್ಧಾರ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು ಜೊತೆಗೆ ರಾಜ್ಯದಲ್ಲಿ ಅತಿವೃಷ್ಟಿ ಕೂಡ ಇದೆ ಸ್ವಾತಂತ್ರ್ಯ ದಿನಾಚರಣೆ ನಂತರ ಅಂದ್ರೆ ಆಗಸ್ಟ್ 3ನೇ ವಾರ 4ನೇ ವಾರದಲ್ಲಿ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು ಆದರೆ ಹೈಕಮಾಂಡ್ ನಿಲುವು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಹೈಕಮಾಂಡ್ ಗುಟ್ಟು ಕೂಡ ಯಾರಿಗೂ ಬಿಟ್ಕೊಡ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಹೈಕಮಾಂಡ್ ಕಡೆ ಎದುರು ನೋಡ್ತಾ ಇದ್ದಾರೆ ಅರವಿಂದ್ ಬಟ್ ಚುನಾವಣಾ ವರ್ಷ ಆಗಿರೋದ್ರಿಂದ ಮಸೂದ್ ಈ ಸಂದರ್ಭದಲ್ಲಿ ಹೈಕಮಾಂಡ್ನ ಈ ನಡೆ ಸರಿ ಅಂತ ಅನ್ಸುತ್ತ ಅಂದ್ರೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದಾಗ ಉತ್ತರಾಖಂಡ್ ಉತ್ತರಾಂಚಲ ಈ ಆಮೇಲೆ ಉತ್ತರ ಪ್ರದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಹತ್ತತ್ರನೇ ಒಂದಷ್ಟು ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಆದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ರಾಜಕೀಯ ಪರಿಸ್ಥಿತಿ ಬೇರೆ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಪರಿಸ್ಥಿತಿ ಬೇರೆ ಇಲ್ಲಿ ಹಿಂದುತ್ವ ಹೆಚ್ಚಿನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಜಿಲ್ಲೆಗಳಲ್ಲಿ ಅಪ್ಲೈ ಆಗೋದಿಲ್ಲ 40-50 ಕ್ಷೇತ್ರಗಳಲ್ಲಿ ಮಾತ್ರ ಹಿಂದುತ್ವದ ಆಧಾರದಲ್ಲಿ ರಾಜಕಾರಣ ಮಾಡ್ಬೋದು ಆದರೆ ಉಳಿದ ಕ್ಷೇತ್ರಗಳಲ್ಲಿ ಉಳಿದ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಮತ್ತು ಜಾತಿ ಸಮೀಕರಣ ಕೂಡ ವರ್ಕೌಟ್ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಗಾಗಿ ಹೈಕಮಾಂಡ್ ಒಂದು ರೀತಿಯಲ್ಲಿ ಇಲ್ಲಿ ಗೊಂದಲಗೊಂಡಿದೆ ಅಂತಲೂ ಕೂಡ ಮಾತಾಡ್ತಿದ್ದಾರೆ ಆ ಚರ್ಚೆಯನ್ನು ಕೂಡ ನಡೀತಾ ಇದೆ ಹೈಕಮಾಂಡ್ ಕರ್ನಾಟಕದ ಮಟ್ಟಿಗೆ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಖುದ್ದು ಹೈಕಮಾಂಡ್ಗೆ ಇಲ್ಲ ಹಾಗಾಗಿ ಹೈಕಮಾಂಡ್ ಏನು ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದೆಯಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸೋರ್ಸ್ಗಳ ಮೂಲಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದೆಯಾ ಅಥವಾ ಮುಂದಿನ ಮುಖ್ಯಮಂತ್ರಿ ಮಾಡೋದಕ್ಕೆ ಏನಾದರೂ ತಯಾರಿ ಮಾಡ್ಕೊಳ್ತಾ ಇದೆಯಾ ಏನು ಮಾಡ್ತಾ ಇದೆ ಹೈಕಮಾಂಡ್ ಅನ್ನುವಂಥದ್ದು ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ ರಾಷ್ಟ್ರೀಯ ವರಿಷ್ಠರು ಕೂಡ ರಾಜ್ಯಕ್ಕೆ ಬಂದಾಗ ಯಾವುದೇ ಸ್ಪಷ್ಟತೆ ಕೊಡ್ತಾ ಇಲ್ಲ ಇಲ್ಲಿಂದ ರಾಜ್ಯ ನಾಯಕರು ಡೆಲ್ಲಿಗೆ ಹೋದಾಗಲೂ ಕೂಡ ಯಾವುದೇ ಸ್ಪಷ್ಟತೆ ಕೊಡ್ತಾ ಇಲ್ಲ ಹೈಕಮಾಂಡ್ನ ಈ ರಹಸ್ಯ ನಡೆ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಆದರೆ ಯಾವಾಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ ಚುನಾವಣೆಗೆ ಅಲ್ಪಕಾಲ ಮಾತ್ರ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಈ ಒಂದು ವ್ಯತಿರಿಕ್ತ ನಿರ್ಧಾರ ತೆಗೆದುಕೊಂಡು ಏನಾದರೂ ಎಫೆಕ್ಟ್ ಮಾಡಿಕೊಳ್ಳುತ್ತಾ ಅನ್ನೋದು ಕೂಡ ಎದುರು ನೋಡಲಾಗ್ತಿದೆ ಒಟ್ಟಾರೆಯಾಗಿ ಹೈಕಮಾಂಡ್ ತೀರ್ಮಾನವಿಲ್ಲ ಅಂತಿಮ ಅಲ್ಲಿವರೆಗೂ ಕೂಡ ಈ ವದಂತಿ ಪುಕಾರು ಹಾಗೆ ಮುಂದುವರಿಯದಂತೂ ಖಂಡಿತ ಅರವಿಂದ್ ಓಕೆ ಮಸೂದ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಕಾಂಗ್ರೆಸ್ ಬಿಜೆಪಿ ಹೈಕಮಾಂಡ್ ಹೇಳ್ತಾರೆ ಇಡೀ ದೇಶದಲ್ಲಿ ಆಡಳಿತ ಮಾಡ್ತಿದ್ದೀವಿ ರೀ ನಾವು ನಮಗೆ ರಾಜಕೀಯ ಹೇಳ್ಕೊಡ್ತೀರಾ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ನಾವು ಕೈಗೊಳ್ತೀವಿ ಅಂತ ಹೈಕಮಾಂಡ್ನವರ ಮಾತು